ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ದೊರೆಗುಡ್ಡ ಉಕ್ಕಿನಾಳ ಶಾಲೆಯಲ್ಲಿ ಬಾಲ ಸ್ವಾಸ್ಥ್ಯ ಯೋಜನೆಯಡಿಯಲ್ಲಿ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಎಲ್ಲ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು. ಡಾಕ್ಟರ್ ಶಂಕರಗೌಡ ರಾಜಾಪುರ ಅವರು ಬಾಲ ಸ್ವಾಸ್ಥ್ಯ ಯೋಜನೆಯಡಿಯಲ್ಲಿ ಹಲವು ಯೋಜನೆಗಳ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಿ ಆರೋಗ್ಯದ ಬಗ್ಗೆ ಸಮಗ್ರವಾಗಿ ಮಾತನಾಡಿದರು. ಶಾಲೆಯ ಪ್ರಭಾರಿ ಪ್ರಾಂಶುಪಾಲ್ ಸುಭಾಷ್ ನಾಯಕ್, ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವು ಆರೋಗ್ಯದ ಬಗ್ಗೆ ಬಹಳ ಮುಖ್ಯವಾಗಿ ಗಮನ ಹರಿಸಿ ನಾವು ಆರೋಗ್ಯವಾಗಿದ್ದರೆ ಅದೇ ಬಹುದೊಡ್ಡ ಆಸ್ತಿ ಅಂತ ಹೇಳಿದರು. ಶಾಲೆಯ ಶಿಕ್ಷಕರಾದ ರಮೇಶ್ ಯಾಳಗಿ, ದತ್ತಪಸರ್, ಭಾಗ್ಯಮ್ಮ, ಶಂಕರ್ ಹಳೂರ್, ಚಂದ್ರು ರಾಥೋಡ್ ಹೀಗೆ ಶಾಲೆಯ ಸಿಬ್ಬಂದಿಗಳು ಹಾಗೂ ಮತ್ತು ಮಕ್ಕಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಮಳಿಕೇರಿ, NKS TV4, ಶಾಪುರ. ಸ್ಟಾರ್ಟ್ ಮಾಡಿ